चुनाव प्रचार पक्षातीत जातीत जाति वर्ग मतबांधव क्षेत्र बदलाव तरले दृढ़व संकल्प ಯಾವುದೇ ಒಂದು ವರ್ಗದ ಜನರಿಂದ ಇವತ್ತು ಯಾರು ಆಯ್ಕೆ ಆಗಿಲ್ಲ ಸಮಾಜದಲ್ಲಿ ಇರತಕ್ಕಂತ ಎಲ್ಲಾ ಜಾತಿ ಕೋಮುಗಳ ಮತಬಾಂಧವರ ಸಹಕಾರ ಇದ್ದರೆ ಮಾತ್ರ ಇವತ್ತು ಭಾರತದ ನಮ್ಮ ಈ ರಾಜ್ಯಾಂಗದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಯಾರೇ ಆಗಲಿ ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಇತ್ತೀಚಿನ ಕೆಲವು ಘಟನೆಗಳು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೆಲವು ಹೇಳಿಕೆಗಳು ಬಹಳಷ್ಟು ಜನಕ್ಕೆ ನೋವು ತಂದಿರತಕ್ಕಂತದ್ದು ನಾವು ಎಲ್ಲೋ ಒಂದು ಕಡೆ ನಮಗೆ ಆಗಿರತಕ್ಕಂತ ನೋವು ನಮ್ಮ ರಾಜಕೀಯ ಭವಿಷ್ಯತ್ತುಗಳ ಮೇಲೆ ದಬ್ಬಾಳಿಕೆ ಮಾಡಿದಂತ ಅವರನ್ನ ಪಕ್ಕಕ್ಕಿಟ್ಟು ಹೊಸ ಒಂದು ಗಾಳಿ ಇಲ್ಲಿ ಬೀಸಬೇಕು ಹೊಸ ತನ ಇಲ್ಲಿ ಬರಬೇಕು ಅಂತಕಂತ ಸದುದ್ದೇಶದಿಂದ ನಾವು ಒಟ್ಟಾಗಿ ಕೂತ್ಕೊಂಡು ದೊಡ್ಡವರ ಮಾರ್ಗದರ್ಶನದಲ್ಲಿ ನಾನು ಮತ್ತೆ ಮಜ್ಜಣ್ಣ ನಾವಿಬ್ಬರು ಸ್ವತಂತ್ರವಾಗಿದ್ದೀವಿ ಯಾವುದೇ ಪಕ್ಷ ಜೊತೆಯಲ್ಲಿ ನಾವು ಗುಟ್ಟಿಸಿಕೊಂಡಿಲ್ಲ ನಾವು ತೀರ್ಮಾನವನ್ನು ಮಾಡಿ ಬಹಿರಂಗ ಸಭೆಗಳಲ್ಲಿ ನಾವು ಅವರ ಪರವಾಗಿ ಮತಯಾಚನೆ ಮಾಡಿದ್ದೀವಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇರತಕ್ಕಂತ ಎಲ್ಲಾ ಜಾತಿ ವರ್ಗದ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ನನ್ನ ಕ್ಷೇತ್ರದಲ್ಲಿ ವೇದಿಕೆಯಲ್ಲಿ ಬಂದು ಆ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡಬೇಕು ಅಂತಕಂತ ಬೇಡಿಕೆಯನ್ನು ಇಟ್ಟಿರತಕ್ಕಂತದ್ದು ದಾಖಲೆಗಳಲ್ಲಿ ಇದ್ದಾವೆ ಭಂಗ ಮಾಡತಕ್ಕಂತ ರೀತಿಯಲ್ಲಿ ಹೇಳಿಕೆಗಳು ಕೊಡತಕ್ಕಂತದ್ದು ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ನೋವು ತರತಕ್ಕಂತ ವಿಚಾರ ಇವತ್ತು ನಮಗೆ ಲೋಕಸಭಾ ಸದಸ್ಯರು ಮುನಸ್ವಾಮಿಯವರು ಆತ್ಮ ಅವರಿಗಿನ್ನ ಭವಿಷ್ಯತ್ ಇದೆ ಅವರು ಇನ್ನ ಚಿಕ್ಕ ವಯಸ್ಸು ಅಂದ್ರೆ ನಮಗೆ ಹೋಲಿಸಿದಾಗ ಚಿಕ್ಕ ವಯಸ್ಸು ರಾಜಕೀಯ ಅನುಭವ ಇದೆ ಅವರಿಗೆ ನಾನು ಕಳ್ಕಳಿಯಾಗಿ ನಾನು ನಾವಿಬ್ಬರು ನಾವು ಮನವಿ ಮಾಡ್ಕೊಳ್ತಾ ಇರತಕ್ಕಂತ ವಿಚಾರ ಒಮ್ಮೆ ನಾವು ಜನಪ್ರತಿನಿಧಿಗಳಾಗಿ ಆಯ್ಕೆ ಆದ ನಂತರ ನಮ್ಮ ಜವಾಬ್ದಾರಿ ಇಡೀ ಸಮಾಜದ ಪ್ರತಿಯೊಂದು ಜಾತಿ ವರ್ಗದ ಯಾರು ನಮ್ಮ ದೇಶದ ಪ್ರಜೆಗಳು ನಮ್ಮ ಈ ಕ್ಷೇತ್ರದ ಪ್ರಜೆಗಳ ಏಳಿಗೆಗಾಗಿ ನಾವು ದುಡಿಬೇಕೆ ವಿನ ಸಮಾಜವನ್ನ ನಮ್ಮ ಸಂಬಂಧ ಬರಿ ವಿಶ್ವಾಸದ ಸಂಬಂಧ ಬಿಟ್ರೆ ರಾಜಕೀಯವಾದಂತ ನಮ್ಮ ಸಂಬಂಧಗಳೇನು ಅವ್ರ ಜೊತೆ ಇಲ್ಲ ಸಮಾಜದಲ್ಲಿ ಶಾಂತಿಯನ್ನ ಕಟ್ಟತಕ್ಕಂತ ಒಂದು ಕೆಲಸ ಆಗಬಾರದು ಅಂತಕಂತ ಏಕಾಏಕಿ ಕೆಲವು ನಾವು ಬದಲಾವಣೆ ಮಾಡ್ತೀವಿ ಏನೋ ಒಂದು ಹಿತ ತರ್ತೀವಿ ಅಂತಕಂತದ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಿ ನಾವು ಸಮಾಜದಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂತ ಒಂದು ಕೆಲಸ ಆಗಬೇಕು ಅಂತಕಂತ ದೃಷ್ಟಿಯಲ್ಲಿ ನಾವು ಇವತ್ತು ಈ ಒಂದು ತಮ್ಮ ಮುಂದೆ ಬಂದು ಹೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರೋ ಕೆಲವರು ಅವಿವೇಕಿಗಳು ಅಥವಾ ಸ್ವಾರ್ಥಿಗಳು ಅವರನ್ನ ತಪ್ಪುದಾರಿಗೆ ಎಳೆದಿರ್ತಕ್ಕಂಥದ್ದಾಗಿರ್ಬೋದು ಆದರೂ ಕೂಡ ಇವತ್ತು ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಇವತ್ತು ಭಾಳಷ್ಟು ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆ ಹುಸಿ ಆದ ರೀತಿಯಲ್ಲಿ ನಾವು ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದರಿಂದ ಮುನಸ್ವಾಮಿ ಅವರು ಯುವಕರಿದ್ದಾರೆ ಇನ್ನು ಭವಿಷ್ಯತ್ ಇದೆ ಅವರಿಗೆ ಯಾರ್ಯಾರ ಅದೃಷ್ಟ ಮುಂದೆ ಚುನಾವಣೆಗಳು ಬಂದಾಗ ಯಾರ್ಯಾರ ಅದೃಷ್ಟ ರಾಜಕಾರಣ ಯಾರು ನಾವ್ಯಾರು ನಿರ್ಣಯ ಮಾಡಕ್ಕೆ ಸಾಧ್ಯ ಇಲ್ಲ 2019 ಚುನಾವಣೆಯಲ್ಲಿ ಅವರ ಅದೃಷ್ಟ ಇತ್ತು ನಮ್ಮ ಸಮಸ್ಯೆಗಳಿತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಅವರಿಗೆ ಇವತ್ತು ಆ ಸ್ಥಾನಕ್ಕೆ ಬರುವಂಥದ್ದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಎಲ್ಲೊಂದು ಕಡೆ ಇವತ್ತು ನಮ್ಮ ಮೇಲೆ ಇವತ್ತು ಆಪಾದನೆಗಳು ಏನೋ ಇವರೆಲ್ಲ ಸೇರಿ ಗೆಲ್ಲಿಸ್ಬಿಟ್ರು ಅಂತಕ್ಕಂಥ ಒಂದು ರೀತಿಯಲ್ಲಿ ಕೆಲವರು ಬಿಂಬಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ತಪ್ಪು ಅದು ಯಾಕೆಂದ್ರೆ ಯಾರಿದ್ರಿಂದ ಹಿಂದೆ ಸೂತ್ರಧಾರಿಗಳು ಯಾರಿದ್ದಾರೆ ಯಾರ ಹೇಳಿಕೆಗಳು ಕೊಡಿಸ್ತಾ ಇದ್ದಾರೆ ಅವೆಲ್ಲ ನಮ್ಗೆ ಗೊತ್ತಿದೆ